ಹಲೋ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ಲವ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನಿವತ್ತು ಆಶೀರ್ವಾದ್ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಇದು ಒನ್ ಸೆವೆಂಟಿ ಫೈವ್ ಗ್ರಾಮ್ ಇದೆ ಇದಕ್ಕೆ ನಾನು ನಾನ್ನೂರು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಪಾಕಕ್ಕೆ ಅಂದರೆ ಈ ಲೋಟದಲ್ಲಿ ಒಂದು ಕಾಲು ಲೋಟ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಇದ್ದೀನಿ ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಇದು ಚೆನ್ನಾಗಿ ಕುದಿ ಬರಬೇಕು ಸಕ್ಕರೆ ಎಲ್ಲ ಕರಗಬೇಕು ನೆಕ್ಸ್ಟು ಒಂದು ಬೌಲಿಗೆ ಗುಲಾಬ್ ಜಾಮೂನ್ ಮಿಕ್ಸ್ ಇದ್ದೀನಿ ಇದು ಚಪಾತಿ ಇಟ್ ಥರ ಕಲಿಸ್ಕೋಬೇಕು ಆದರೆ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ನೋಡಿ ಇದ್ರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಕೈಗೆ ಆಯಿಲು ಅಥವಾ ತುಪ್ಪ ಹಾಕ್ಕೊಂಡು ಕಲಿಸೋದ್ರಿಂದ ಕೈಗೆ ಜಾಸ್ತಿ ಅಂಟಿಸಲ್ಲ ಈಗ ನೋಡಿ ಈ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ಕಡೆ ಸಕ್ಕರೆ ಪಾಕಕ್ಕೆ ಇಟ್ಟಿದ್ವಲ್ಲ ಅದು ಸಹ ಕುದೀತಾ ಇದೆ ನೋಡಿ ಇನ್ನೂ ಚೆನ್ನಾಗಿ ಕುದಿ ಬರಬೇಕಿದು ನೆಕ್ಸ್ಟ್ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ತಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಇದೇ ಥರ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಈ ಥರ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕ ಸಹ ರೆಡಿ ಆಗ್ತಾ ಇದೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ನೋಡಿ ಇವಾಗ ಕಲರ್ಫುಲ್ಲು ಚೇಂಜ್ ಆಗಿದೆ ಇದು ಒಂದು ಸಲ ನೀವು ಮುಟ್ಟು ನೋಡಿದಾಗ ಲೈಟಾಗಿ ಅಂಟಿಸ್ತಾ ಇರಬೇಕು ಆವಾಗ ಸಕ್ಕರೆ ಪಾಕ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿದೆ ಅಂತ ಅರ್ಥ ಈಗ ಇದು ರೆಡಿ ಆಗಿದೆ ನಾನು ಪಕ್ಕಕ್ಕೆ ಇಟ್ಕೊಂಬಿಡ್ತೀನಿ ನೆಕ್ಸ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಈಗ ಮಾಡಿದಂತಹ ಉಂಡೆಗಳನ್ನ ಈ ಥರ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಆಯಿಲು ತುಂಬ ಓವರ್ ಬಿಸಿ ಮಾಡಿಬಿಡ್ಬೇಡಿ ಯಾಕಂದರೆ ಜಾಮೂನು ಉಂಡೆಗಳು ಆಗ್ತಿದ್ದಂಗೆ ಜಾಮೂನು ಸೀದೋಗುತ್ತಲ್ವ ಅದಕ್ಕೆ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡಬೇಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅವಾಗವಾಗ ಟರ್ನ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಡಾರ್ಕ್ ಆಗೋವರೆಗೂ ಇದನ್ನು ನೀವು ಫ್ರೈ ಮಾಡ್ಕೋಬೇಕು ಇದು ಇವಾಗ ರೆಡಿ ಆಗಿದೆ ತೆಗ್ದುಬಿಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಸ್ವಲ್ಪ ಆಯಿಲೆಲ್ಲ ಇದಾದಮೇಲೆ ನಾವು ಪಾಕ ತಕ್ಕೊಂಡಿದ್ನಲ್ಲ ಅದಕ್ಕೆ ಡೈರೆಕ್ಟಾಗಿ ಇದ್ದೀನಿ ಇವಾಗ ಈಗ ಇದನ್ನು ತಟ್ಟೆ ಮುಚ್ಚಿಟ್ಬಿಡಬೇಕು ಅದೆಲ್ಲ ನಾನು ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ದಪ್ಪ ಸಹ ಬಂದಿದೆ ಇವಾಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಎಷ್ಟು ಸಾಫ್ಟಾಗೂ ಇದೆ ನೀವು ಎಲ್ಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ